ಜಾಬ್ ಅದು ವಾಪಸ್ ತಗೊಂಡ್ ಬಿಡ್ತೀವಿ. ಏನ್ ಈ ಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು, ನಾನ್ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀ ಯಾವ ಡ್ರೆಸ್ ಹಾಕತ್ತಿ ಹಾಕೊಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀ ಮಾಡ್ತೀಯ, ಅದು ನಿಮ್ಮ ಹಕ್ಕು, ನನ್ನ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬಾ ಹಾಕತ್ತೀನಿ, ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು. ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು, ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿ ಇರ್ತಕ್ಕಂತ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಏನ್ ಬಿಜೆಪಿಯವರು ಕೀತಗಳಲ್ವಾ? ಬಿಜೆಪಿಯವರು 2,000 ರೂಪಾಯಿ ತಗೊಳ್ಳಲ್ವಾ? ಬಿಜೆಪಿಯವರು ಬಸ್ನಲ್ಲಿ ತಿರ್ಗಾಡಲ್ವಾ? ಜಾಬ ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು, ನಾನ್ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀ ಯಾವ ಡ್ರೆಸ್ ಹಾಕತ್ತಿ ಹಾಕೊಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀ ಮಾಡ್ತೀಯ, ಅದು ನಿಮ್ಮ ಹಕ್ಕು, ನನ್ನ ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬಾ ಹಾಕತ್ತೀನಿ, ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು. ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು, ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿ ಇರ್ತಕ್ಕಂತ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ.